800 रूपाय आगे ग्यास बेले नाक वारूपाय जास्ती आगे खासगी भागत्व पब्लिक प्राइवेट पार्टिसिपेशन हास्पिटल अनौंसमेंट नम जगदीश शेट्टर फोटो प्रहलाद चर्चि फोटो प्राइम मिनिस्टर फोटो हदमूर्ड मैनिफेस्टो हदमूर खासगी सहभाग्य सामान्य जन मल्टी स्पेशल आस्पत्रे आरंभ नडी हो प्लीज जगदीश शेट्टर साहेब्रे प्रहलाद चौधरी साहेब्रे मुख्यमंत्री ना दयु निम आफीसर नहीं बरक होमदार एम एल ए कल्सि निम जो बेल बल नानू बे कर्कती कर्क तोर्सी साको आमले सीबीएसई स्कूल अंत अल स्कूल स्वल्प नोड़ नानू स्कूल नडस्तावल नड़ीत एजुकेशन स्वल्प जास्ती नगर शिफ्ट कड़मे आगली बेंगलूरु जन तपली बेलगाम तपली अंत सीबीएसई तपा बहुत तम आलोचने बहुत वे तोर्सी कस मुक्त आरोग्य मुक्त नगर कनसु अय्योप ऐन धूल मा इतना धूल का अस्टे बटे कलर चेंज आगे नान बटे नोड़ अंत बटे बटे बंद इलेबिटी हम नेक्स्ट इंत आ बण बटे वैट कलर को चेंज आगे आमले इन प्रेस वेरी क्लीन प्रेस हूली धारवाड़ो बेंगलूर कड़म इवर वेस्ट नम देशपांडे सर इवर इलाजे तले ओडल इवरेला इंडस्ट्रीज मिनिस्टर आगे नम सरकार कृष्णा सरकार हिंदे सरकार रेकॉर्ड क्रियेट बेळगाम हुबळी बेंगलूर नडुवे हाई स्पीड रैल निर्माण नोडि जन सुळ्ळु हुबळी हाई स्पीड निर्माण शुरू आयता प्लानिंग आयता बजेट आयता प्लानिंग प्लानिंग वर्क एज ए इंडस्ट्रीज मिनिस्टर इंफ्रास्ट्रक्चर मिनिस्टर मीडियम लार्ज स्केल स्मॉल स्केल रेवेन्यू वाहन दट्ट नियंत्रण वर्तुल रस्ते बस संचार व्यवस्था योजना पूर्ण धारवाड़े जगह स्वयं वर्णपूर्ण क्रीडा समूच निर्माण कोविड वर्ष नम जन नर निम्म गुजरात वेड ऑफ द टैक्स हैदराबाद 50% ऑफ द प्रॉपर्टी टैक्स विल बी वेव्ड फॉर ऑल द कमर्शियल एस्टैब्लिशमेंट एंड द रेजिडेंशियल एस्टैब्लिशमेंट 50% ಎಲ್ಲಾ ತೆರಿಗೆಯನ್ನ ಏನು ನಮ್ಮ ಪ್ರಣಾಳಿಕೆಯಲ್ಲಿ ಪ್ಯಾಂಡೆಮಿಕ್ ಅಲ್ಲಿ ನಿಮ್ಮ ಟ್ಯಾಕ್ಸ್ 50% ನಿಮಗೆ
ವ್ಯರ್ಥ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾರು ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋರಿಗೆ ಮನೆಗಳ ಮಿನಿಮಮ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಹೊಸ ಸಿಡಿಪಿನ ಆಲೋಚನೆಯನ್ನು ನಾವು ಮಾಡ್ತೇವೆ. ಏಕೆಂದ್ರೆ ಮಾಜಿ ಅದು ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್, ಐ ಫೀಲ್ ಸಾರಿ. ಆದ್ರೆ ಇಲ್ಲಿ ಅಧಿಕಾರ ಇದ್ದಾಗ ಏನು ಮಾಡದೇ ಅನ್ನೋದು ಬಹಳ ಮುಖ್ಯ. ನಿಮ್ದು ಇದು ಪ್ರಣಾಳಿಕೆ, ನಂದಲ್ಲ ಪರಸ್ಪರ ಓಟ್. ಈ ನಾಗರಿಕರನ್ನ ಹುಬ್ಳಿ 15 ವರ್ಷ ನಿಮಗೆ ಮತ ಕೊಟ್ಟಿದ್ದಾರೆ. ಬಸವಣ್ಣ ನಾಡಿನಲ್ಲಿ ಸುಳ್ಳಿನ ಸರ್ದಾರರು ಅಂತ ಹೇಳಿ ಹೆಸರು ತೆಗೆದುಕೊಂಡು ಹೋಗಿ ನೀವು ಅಲ್ಲೇ ದಾಖಲೆಗಳೇ ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ಏನು ನಾವು ಮಾತಾಡಿದ್ದೇನೆ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಮಾಜಿ ಅಧ್ಯಕ್ಷರು ಮೆಜಾರಿಟಿ 60ಕ್ಕೂ ಹೆಚ್ಚು ಸೀಟು ನಮ್ಮ ಪಕ್ಷ ಗೆಲ್ತದೆ ಅನ್ನೋ ವಿಶ್ವಾಸ ನನಗಿದೆ. ಇದಕ್ಕೂ ಕ್ಯೂರಿಯಸ್ ಬಿಟ್ರು, ಎಣ ಹೂಡೋದಕ್ಕೂ ಕ್ಯೂರಿಯಸ್ ಬಿಟ್ರು. ನಾನೇನು ಹೇಳ್ತಾ ಇಲ್ಲ, ಇದನ್ನ ಅವರು ಹೇಳ್ತಾರೆ. ಹೈಯೆಸ್ಟ್ ಕರಪ್ಷನ್ ಆಗೋಯ್ತು, ಕರಪ್ಷನ್ ಲೆಕ್ಕಕ್ಕಿಲ್ಲ. ಏನ ಕೋವಿಡ್ ಕರಪ್ಷನ್ ಇಡೀ ರಾಷ್ಟ್ರಕ್ಕೆ ನಂಬರ್ ಒನ್. ಇಲ್ಲ ಚೀಫ್ ಮಿನಿಸ್ಟರ್ ಎಕ್ಸ್ಚೇಂಜ್ ಮಾಡಿ ಹೇಳಿ, ಒಬ್ಬ ಚೀಫ್ ಮಿನಿಸ್ಟರ್ ಕಳೆದ ಹತ್ತು ಬಿಟ್ರಲ್ಲ ಅಧಿಕಾರ ತ್ಯಾಗ ಮಾಡಕ್ಕಿಂತ ಮುಂಚಿದಾಗೆ ಈ ಕ್ರೈಡ್. ಐ ವಾಂಟ್ ಟು ನೋ ವೈ ಕ್ರೈಡ್, ಯಾಕೆ ಹತ್ರು, ಯಾಕೆ ರಾಜೀನಾಮೆ ಕೊಟ್ರು, ಯಾಕೆ ಬದಲಾಯಿಸಿದ್ರಿ? ನೀವು ಇದನ್ನ ಹೇಳಬೇಕು. ಸೊ ಎಲ್ಲೂ ಸರಿಯಾಗಿ ನಡೀಲಿಲ್ಲ, ಕರಪ್ಷನ್ ಜಾಸ್ತಿ ಆಯ್ತು. ಮತದಾರ ಯಾಕೆ ಜಾಸ್ತಿ ಆಗ್ತಾರೆ ಅಂತಂದ್ರೆ ಪಕ್ಷ ಗೆಲ್ತಾ ಇದೆ ಅನ್ನೋದಕ್ಕೆ ಅದೊಂದು ಜಾಸ್ತಿ, ಕಾಂಪಿಟೇಷನ್ ಜಾಸ್ತಿ. ನಾವು ಕೆಲವರಿಗೆಲ್ಲ ಪರ್ಸ್ಯೂ ಮಾಡ್ತಾ ಇದೀವಿ, ಪರ್ಸ್ಯೂ ಬೈ ಟುಮಾರೋ ಒಳಗಡೆ ಅವ್ರು ಯಾರು ವಿತ್ಡ್ರಾ ಮಾಡಿ ಘೋಷಣೆ ಮಾಡಿಕೊಂಡು ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಇಲ್ಲ ಅಂದ್ರೆ ನಮ್ಮ ಅಧ್ಯಕ್ಷರು ಇಲ್ಲೇ ವರ್ಕಿಂಗ್ ಪ್ರೆಸಿಡೆಂಟ್ ಇರ್ತಾರೆ, ಇ ವಿಲ್ ಅನೌನ್ಸ್ ಯಾರ ಮೇಲೆ ಆಕ್ಷನ್ ತಗೊಂಡಿದೀವಿ ಅಂತ ಅವ್ರು ಅನೌನ್ಸ್ಮೆಂಟ್ ಮಾಡಿ. ಶಾಸಕ ಮಿತ್ರ ತಪ್ಪೆಲ್ಲದವರು ಹೇಳ್ತಾರೆ ಕರಪ್ಷನ್ ನಡೆದಿದೆ ಅಂತ ಹೇಳಿದ್ದಾರೆ, ಮಾಧ್ಯಮ ಪ್ರೆಸ್ ಇದರಲ್ಲೂ ಹೇಳಿದ್ದಾರೆ, ದಾಖಲೆ ನಿಮ್ಮ ಹತ್ರನೂ ಇದೆ. ನಾನು ಅದನ್ನ ಈಗ ಅದನ್ನ ಬಿಡಿಸಿ ಅದ್ರ ಬಗ್ಗೆ ಬಿಚ್ಚಿ ಕ್ವಾಲಿಟಿನೂ ನಾನು ನೋಡಿದ್ದೀನಿ. ಈ ಬೆಲ್ಲದ್ದವನ್ನೇ ನಾನು ನಂಬಬೇಕಾಗಿದೆ, ಯಾಕೆಂದ್ರೆ ಅವ್ರಿಗೆಲ್ಲ ಇಂಟರ್ನಲ್ ಎಲ್ಲ ವಿಚಾರ ಎಲ್ಲ ಗೊತ್ತಿದೆ, ಅವ್ರಿಗೆ ಯಾವ ಉದ್ದೇಶದಿಂದ ಮಾಡಿದ್ರು ಏನ್ ಮಾಡಿದ್ರು ಕರಪ್ಷನ್ ಏನಾಗಿದೆ ಅಂತ ಬೆಲ್ಲದವರು ಹೇಳ್ತಾರೆ. ಜೊತೆಗೆ ನಾವು ವಿ ಆರ್ ಟ್ರೈ ಟು ಬ್ರಿಂಗ್ ದಿ ನಮ್ಮ ಮುಂದಿನ ಪ್ರಣಾಳಿಕೆ ಸದ್ಯದಲ್ಲೇ ಬರ್ತದೆ. ಸ್ಟೇಟ್ ಗವರ್ಮೆಂಟ್ ಪ್ರಾಜೆಕ್ಟ್, ಸ್ಟೇಟ್ ಸೆಂಟ್ರಲ್ ಎರಡು ಇನ್ವಾಲ್ವ್ ಆಗ್ಬೇಕು. ಇಲ್ಲಿ ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ಇಟ್ ಮೇ ಬಿ ವೈಬಲ್, ಹೀಗಾಗಿ ಯಾರೇ ಒಂದು ಸಿಸ್ಟಮ್ ನಡೆದಿತ್ತು. ಯಾರೇ ನಿಮ್ಮ ಅದೇನೋ ಡಬಲ್ ರೋಡ್ ಮಾಡಿದ್ದಾರಲ್ಲ ಇಲ್ಲಿ, ಸೊ ಅದನ್ನ ದೇರ್ ಇಸ್ ಲಾಟ್ ಆಫ್ ವಯಬಿಲಿಟಿ. ನಾನು ಸುಮ್ಮನೆ ನಾನು ನೆಕ್ಸ್ಟ್ ಟೈಮ್ ನೀವು BJP ರಾಜಕೀಯ ಆಗ್ಬಿಡ್ರಿ ಅಂತ ನನಗೆ ನೀವು ಹುಬ್ಳಿ ಧಾರವಾಡವರು ಅಟ್ಯಾಕ್ ಮಾಡೋದು ನನಗೆ ಮಾಡಿಸ್ಕೊಳ್ಳೋಕೆ ನನಗೆ ಕಾರ್ಪೊರೇಷನ್ ಕಾಂಟ್ ಇಂಪ್ಲಿಮೆಂಟ್ ಎ ಮೆಟ್ರೋ ರೈಲ್ ಇವನ್ ಬೆಂಗಳೂರು ಇನ್ ಇನ್ಕ್ಲೂಡಿಂಗ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಡಸ್ ನಾಟ್ ಡೂ. ಅದಕ್ಕೆ ಒಂದು ಸಪ್ರೇಟ್ ಏಜೆನ್ಸಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್. ಏನ್ ಮಾಡ್ತೀರಿ ಪಾಪ, ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರು ನಿನ್ನೆ ನನಗೂ ಕಂಪ್ಲೇಂಟ್ ಹೇಳಿದ್ರು, ಪಾಪ ಫ್ಯಾಮಿಲಿ ಮದುವೆ ವಿಚಾರ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು ನಮ್ಮ ಮದುವೆಗಳಿಗೂ ಒಂದೊಂದು ಸಣ್ಣ ಸೆಂಟ್ರ ರೋಡ್ ಮಾಡ್ರಿ, ನಮ್ದು ಎಲ್ಲ ಮದುವೆಗಳು ಅಂತ ಹೇಳಿದ್ರು. ನಾನು ಅದನ್ನ ಮಾತಾಡಿದ್ರೆ ಒಂದು ದೊಡ್ಡ ಇದಾಗ್ತದೆ ಅಂತೇಳಿ ಐ ಆಮ್ ಜಸ್ಟ್ ಟಿಕಾನಿಂಗ್ ಟು ದಿ ಎಲೆಕ್ಷನ್. ಐ ನೋ ದಟ್ ಪ್ರಾಬ್ಲಮ್.
ಅಟ್ಲೀಸ್ಟ್ ಸಿಎಂ ಆದಂತ ಅವ್ರ ಮನೆ ರೋಡ್ ಆದ್ರೂ ರೆಡಿ ಆಗ್ತಾ ಇದೆಯಲ್ಲ ಇದ್ರಲ್ಲೇ ಆಗ್ತಾ ಇತ್ತಲ್ಲ ಅವ್ರೇನು ಮಾಡ್ಲಿಲ್ಲ 15 ವರ್ಷ ಅಂತ ಅದೊಂದು ಸಾಕ್ಷಿ 15 ವರ್ಷ ಏನು ಆಗದೆ ಈಗ ಎಲ್ಲಾ ಕೆಲಸಗಳು ಅಟ್ಲೀಸ್ಟ್ ಅವ್ರ ಬೀದಿನಾರು ರೆಡಿ ಮಾಡ್ಕೊಡ್ತಾರೆ ಜನರು ಬೀದಿ ರೆಡಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಬೀದಿಗಳನ್ನ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್ ಕೋಪವನ್ನ ಮತ ಉದ್ದಾನದ ಮುಖಾಂತರ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾರೆ.